ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದ ಸದಲ್ಗಾ ಪುರಸಭಾ ಸಿಬ್ಬಂದಿ ವಸೂಲಿ ಗುಮಾಸ್ತ ಅಶೋಕ್ ಹೆಗಡೆ. ಸದಲ್ಗಾ ಪುರಸಭೆಯ ಸಿಬ್ಬಂದಿಯಾದ ಅಶೋಕ್ ಹೆಗಡೆ ಇವರು ಶಿವಾನಂದ ಕುಮಾರ್ ಕರಂಗಳೆ ಇವರ ಕಡೆಯಿಂದ 9,000 ರೂಪಾಯಿ ನಗದು ಹಣ ಪಡೆಯುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸದಲ್ಗಾ ಪಟ್ಟಣದಲ್ಲಿ 1998ರಲ್ಲಿ ಆಶ್ರಯ ಮನಿ ಯೋಜನೆಯ ಅಡಿಯಲ್ಲಿ ಕುಮಾರ್ ಕರಂಗಳೆಯವರು ಫಲಾನುಭವಿಯಾಗಿ ಆಯ್ಕೆಯಾಗಿ ಮನೆಯನ್ನು ಕಟ್ಟಿಕೊಂಡಿದ್ದರು. ಅದಲ್ಲದೆ ಸರ್ಕಾರದಿಂದ ಮನೆ ಮೇಲೆ 25,000 ರೂಪಾಯಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಲೋನ್ ಮಾಡಿದ್ದರು. 2017ರಂದು ಸಿದ್ದರಾಮಯ್ಯನವರ ಸರ್ಕಾರದ ಆದೇಶದಂತೆ ಆಶ್ರಯ ಯೋಜನೆಯಡಿಯಲ್ಲಿನ ಎಲ್ಲ ಮನೆಗಳ 25,000 ರೂಪಾಯಿಗಳ ಭೋಜ ಮನ್ನಾ ಹಾಗೂ ಬಡ್ಡಿ ಮನ್ನಾ ಮಾಡಲಾಗಿತ್ತು. ಇದರ ಕ್ಲಿಯರೆನ್ಸ್ಗಾಗಿ ಶಿವಾನಂದ ಕರಂಗಳೆಯವರು ಅಶೋಕ್ ಹೆಗಡೆಯವರನ್ನು ಭೇಟಿ ಮಾಡಿರುತ್ತಾರೆ. ಆಗ ಅಶೋಕ್ ಹೆಗಡೆಯವರು 15,000 ರೂಪಾಯಿ ಖರ್ಚು ತಗುಲುತ್ತದೆ ಎಂದು ತಿಳಿಸಿರುತ್ತಾರೆ. ನಂತರ 9,000 ರೂಪಾಯಿಗೆ ಡೀಲ್ ಅನ್ನು ಫೈನಲ್ ಮಾಡಿರುತ್ತಾರೆ. ತಡ ಮಾಡದೆ ಶಿವಾನಂದ ಕರಂಗಳೆಯವರು ಭ್ರಷ್ಟಾಚಾರ ನಿಗ್ರಹ ದಳ ಬೆಳಗಾವಿಯಲ್ಲಿ ದೂರು ಸಲ್ಲಿಸಿರುತ್ತಾರೆ. ಇಂದು ದಿಢೀರನೆ ಬಂದ ಅಧಿಕಾರಿಗಳು ಶಿವಾನಂದ ಕರಂಗಳೆ ಅವರ ಕಡೆಯಿಂದ ಅಶೋಕ್ ಹೆಗಡೆಯವರು 9,000 ರೂಪಾಯಿ ನಗದು ಹಣ ಪಡೆಯುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನಂತರ ಎಸಿಬಿ ದಳದ ಅಧಿಕಾರಿಗಳು ಅಶೋಕ್ ಹೆಗಡೆಯವರನ್ನು ಕೋರ್ಟ್ಗೆ ಹಾಜರು ಮಾಡಿ ನಂತರ ಹಿಂಡಲ್ಗಾ ಜೈಲಿಗೆ ಕಳುಹಿಸಿದ್ದಾರೆ. ಪುರಸಭೆಯಲ್ಲಿ ನಮ್ದು ಆಶ್ರಯ ಮನಿ ನಾವು ಅಪ್ಪರ್ ಹೆಸರು ಮ್ಯಾಗ ಐತಿ, ಕುಮಾರೇಶ್ವರ್ ಕರಂಗಳೆ. ಅದ ಮನಿ ಉತ್ತರ ತೆಗೆಸಂಬಂಧ ಬಂದಿನ ಮನಿ ಉತ್ತರ ಮ್ಯಾಗ 25,000 ರೂಪಾಯಿ ಭೋಜ ಅಂತ ಕೊಟ್ಟರು. ಬರದ 25,000 ರೂಪಾಯಿ ಭೋಜ ಕಮ್ಮಿ ಮಾಡ್ರಿ ಅಂತ ಸಿಂಡಿಕೇಟ್ ಬ್ಯಾಂಕ್ ಭೋಜ ಆಯ್ತು. ಕಮ್ಮಿ ಮಾಡ್ರಿ ಅಂತ 15,000 ರೂಪಾಯಿ ಕೊಟ್ರಿ, 20,000 ರೂಪಾಯಿ ಕೊಟ್ರಿ ಅಂತ ಹೇಳ್ಕೊಂತಾರು. ಅಟ್ ರೊಕ್ಕ ನಂಗೆ ಕೊಡಕ್ ತಾಕತ್ತಾಗಲಿಲ್ಲ. ಅದ್ರ ಉಸ್ಕನ್ನ ಬೆಳಗಾವ ಎಸಿಬಿ ಕಂಪ್ಲೀಟ್ ಕೊಟ್ಟನು. ಎಸಿಬಿ ಕಂಪ್ಲೀಟ್ ಕೊಟ್ಟಂತ ಬೆಳಗಾವಕ್ಕೆ ಅವರ ಇದು ಮಾಡಿ ಇದಾಗಿತ್ತು, ಇಲ್ಲಿ ರೆಡ್ ಹಾಕಿದರು. ಇದ ಆಶ್ರಯ ಮನಿ ಭೋಜ 2017ರಾಗ ನೀಲ್ ಆಗೈತಿ, ಬಡ್ಡಿ ಮತ್ತು ಸಾಲ ಎರಡೂ ನೀಲ್ ಆಗೈತಿ. ಅದ್ರೂ ಇವರು ಇಲ್ಲಿ ಪುರಸಭೆಯವರ ರೊಕ್ಕ ತೆನ್ಕರು ಮತ್ತ ಅದ್ರ ಬಿಲ್ ಬದಿ ಕೊಡ್ಲಂತ ಅಂತ ಹೇಳ್ತಾರ. ಅದ್ರ ಉಸ್ಕ ನಾವು ಎಸಿಬಿ ಕಂಪ್ಲೀಟ್ ಕೊಟ್ರು. ಮತ್ತ ಇದು 2017ರಾಗ ಆಗಿತ್ತು, ಯಾರು ಭೋಜ ಮತ್ತ ಬಡ್ಡಿ ಯಾರು ತುಂಬ್ಯಾಡ್ರಿ. ಇದ ಲೆಟರ್ ಐತಿ ನೋಡ್ರಿ.